ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಊರಿನ ವ್ಲಾಗ್ ಆಗಿತ್ತು. ಊರಿನ ವ್ಲಾಗ್ನ ಎಲ್ಲರೂ ತುಂಬ ಇಷ್ಟಪಟ್ಟು ವೆಯ್ಟ್ ಮಾಡ್ತಾಯಿದ್ರಿ, ಯಾವಾಗ ಹಾಕ್ತಾರೆ ನಿಖಿತಾ ವ್ಲಾಗ್ಸ್ನ ಅಂತ ಹೇಳ್ಬಿಟ್ಟು. ಊರಿನ ವ್ಲಾಗ್ ಎಲ್ಲ ಆಯಿತು, ಊರಿನ ವ್ಲಾಗ್ ಮುಗಿದ್ಬಿಡ್ತು ಅಂತಂದರೆ ಇನ್ನೂ ಇವಾಗ ನವ ಜೋಡಿಗಳನ್ನ ನಮ್ಮ ಮನೆಗೆ ಕರೆಯೋದಾಗಲಿ ಕಳಿಸೋದಾಗಲಿ ಇದೆಲ್ಲನೂ ಇರುತ್ತೆ. ಎಲ್ಲರೂ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೀನಿ, ಸೊ ಬರ್ತಾರೆ ಅವರು ಕೂಡ, ಅದ್ರ ವ್ಲಾಗ್ಗಳು ಇರ್ತವೆ. ಸೊ ವೆಯ್ಟ್ ಮಾಡ್ತಾಯಿರಿ ಡೈಲಿ. ಹಾಗೆ ಇವಾಗ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರೋ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ಎನಿ ಟೈಮ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಓಕೆ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಊರಿಂದ ಬಂದ್ಮೇಲಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನನಗಂತೂ. ಏನು ಗೊತ್ತಾ, ಒಂದು ಸ್ವಲ್ಪ ದಿನದಿಂದ ನಾನು ಸರಿಯಾಗಿ ಅಡುಗೆಗಳು ತಿಂಡಿ ಏನು ಮಾಡೇ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಅಮ್ಮ ಮನೆಯಲ್ಲಿ ಇರುವಾಗಲೂ ಅಷ್ಟಾಗಿ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇನ್ನು ಅಲ್ಲಿಂದ ಬಂದು ಒಂದು 4 ದಿನ ಮನೇಲಿದ್ದೆ, ಮತ್ತು ಊರಿಗೆ ಹೋದೆ. ಸೊ ಅಲ್ಲೆಲ್ಲ ತಿಂಡಿಗಳು ಮಾಡಿಟ್ಟಿದ್ದನ್ನು ತಿಂತಾಯಿದ್ದೆ. ಆದರೆ ಸ್ವಲ್ಪ ನನಗೆ ಒಂಥರ ಹೆಂಗೆ ಅಂತಂದರೆ ಒಂದು ರೀತಿ ಸೋಂಬೇರಿ ಥರ ಅಂತಲೇ ಹೇಳ್ತೀನಿ, ನಾವು ಹೇಳೋದಾದರೆ ಮಾತಲ್ಲಿ ಹಂಗಾಗ್ಬಿಟ್ಟಿತ್ತು. ಇವಾಗಂತೂ ಇಲ್ಲಿಗೆ ಬಂದಮೇಲೆ ಮತ್ತೆ ನಾರ್ಮಲ್ ಟೈಮಿಗೆ ತಾಳ್ಬೇಕು, ಸೋಮ್ಗೆ ತಿಂಡಿ ಮಾಡಿ ಇವಾಗ ನಮಗೆ ಅಂತಂದೆ ಹೋದರು, ಸೋಮ್ಗೋಸ್ಕರ ನಾನು ತಿಂಡಿ ಮಾಡಲೇಬೇಕಾಗಿತ್ತು. ಇನ್ನು ನನಗಂತೂ ಸಿಕ್ಕಾಪಟ್ಟೆ ಹುಷಾರಿಲ್ಲ, ನನ್ನ ಫೇಸ್ ಅಂತೂ ಫುಲ್ಲು ಟ್ಯಾನ್ ಆಗಿಬಿಟ್ಟಿತ್ತು. ಹಾಗೆ ನನಗೆ ಹೇಳಿದೆ ಅಪ್ಪರ್ ಲಿಪ್ಪಲ್ಲಿ ಗುಳ್ಳೆಗಳ ಥರ ಹೀಟ್ ಆಗಿಬಿಟ್ಟು, ಎಕ್ಸೆಸ್ ಆಫ್ ಹೀಟ್ ಆಗಿಬಿಟ್ಟು ಫುಲ್ಲು ಗುಳ್ಳೆಗಳಾಗ್ಬಿಟ್ಟಿತ್ತು. ನನ್ನ ತುಟಿನೂ ಕೂಡ ಫುಲ್ಲು ಸ್ವೆಲ್ ಆಗಿಬಿಟ್ಟಿತ್ತು. ಊರಿಂದ ಬರ್ಬೇಕಾದ್ರೆ ಲಾಸ್ಟ್ ವ್ಲಾಗಲ್ಲೂ ಕೇಳಿದರು ಯಾರೋ, ನಿಖಿತಾ ಯಾಕೆ ನಿಮ್ಮ ತುಟಿ ಹಾಗಾಗಿದೆ ಅಂತ ಕಮೆಂಟ್ ಮಾಡಿದರು. ಸೊ ಅದೇ ಗಾಯ ಆಗಿತ್ತಲ್ಲ ಅದಕ್ಕೆ, ಇನ್ನದು ಗಾಯ ಒಣಗಿಸ್ಕೊಳ್ಳೋಕ್ಕೆ ತುಂಬ ದಿನ ಟೈಮ್ ತೊಗೊಳ್ತು ನನಗೆ ಅಂತಲೇ ಹೇಳ್ಬೋದು. ಬ್ಲಡ್ ಬಂದುಬಿಡ್ತಾಯಿತ್ತು ನನ್ನ, ಅದೇನು ಗಾಯ ಆಗಿತ್ತು ಅಂದರೆ ಬ್ಲಡ್ ಬಂದುಬಿಡ್ತಾಯಿತ್ತು. ತುಟಿನ ಹಿಂಗೆ ಇದು ಮಾಡೋಕ್ಕೆ ಆಗ್ತಾಯಿಲ್ಲ, ಅದರಲ್ಲೂ ನನಗೆ ವೀಡಿಯೋ ಮಾಡೋದಕ್ಕೂ ಕೂಡ ಆಗ್ತಾಯಿರಲಿಲ್ಲ, ಆ ಥರ ಆಗ್ತಾಯಿತ್ತು. ಸೊ ಅದರಲ್ಲೇ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನನಗೂ ಸ್ವಲ್ಪ ಫ್ರೀ ಬೇಕು ಅಂತ ಅನ್ನಿಸ್ತಾಯಿತ್ತು. ಅದರಿಂದ ಅಷ್ಟಾಗಿ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಇದ್ದಿದ್ರಲ್ಲೇ ವೀಡಿಯೋ ಮಾಡಿಕೊಂಡು ಆ ವೀಡಿಯೋಗಳೇ ಇದ್ದಿದ್ದರಿಂದ ನಾನು ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ನಿಧಾನವಾಗಿ ಹಾಕ್ತಾಯಿದ್ದೆ. ಇನ್ಮೇಲೆ ಒಂದು ಸ್ವಲ್ಪ ನಾನು ವ್ಲಾಗ್ಸ್ ಎಲ್ಲ ಸ್ವಲ್ಪ ತಡನೇ ಆಗುತ್ತೆ, ಯಾಕಂದರೆ ಒಂದೊಂದು ದಿನ ವೀಡಿಯೋ ಹಾಕೋಕ್ಕಾಗುತ್ತೆ, ಒಂದೊಂದು ದಿನ ವೀಡಿಯೋ ಹಾಕೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಇನ್ಮೇಲೆ ನಾನು ಅಷ್ಟಾಗಿ ತುಂಬ ಸ್ಟ್ರೆಸ್ ಮಾಡಿಕೊಂಡು ವೀಡಿಯೋಸ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಫ್ರೀ ಆಗುತ್ತೋ ಆವಾಗ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟು ಯಾವಾಗಲೂ ಇದೇ ಥರ ಇರಲಿ, ಅಂದರೆ ವೀಡಿಯೋ ಹಾಕಲಿ ಹಾಕ್ತಲೇ ಇರಲಿ, ನೀವು ಅರ್ಥ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಎಗ್ ಬುರ್ಜಿ ಮಾಡ್ತಾಯಿದ್ದೆ. ಸೊ ಅಲ್ಲಿಗೆ ಬಂದಾಗಲೂ ಅವರು ಎಗ್ ಬುರ್ಜಿ ಆಗಿರ್ಬೋದು ಚಪಾತಿ ಹತ್ರ ಏನೋ ತಿನ್ನೋದಕ್ಕೆ ಆಗಿರಲಿಲ್ಲ, ಊರಿಂದ ಬಂದಿದ ತಕ್ಷಣವೇ ಪಾಪ ಮಾಡಿಕೊಟ್ಬಿಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ. ಎಗ್ ಬುರ್ಜಿಗೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಅಂದರೆ ಈ ಸ್ಪ್ರಿಂಗ್ ಆನಿಯನು ಅದೇನಾದರೂ ಹಾಕಿದಾಗ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಜೊತೆಗೆ ಬರೀ ಇವಾಗ ಎಗ್ಗಲ್ಲಿ ಎಗ್ ಬುರ್ಜಿ ಮಾಡಿ ಚಪಾತಿ ಮಾಡಿಬಿಟ್ರೆ ಮುಗ್ದೋಗಲ್ಲ, ಅವ್ರಿಗೊಂಚೂರು ಏನಾದರೂ ಆಮ್ಲೆಟು ಆ ಥರ ಹಾಕ್ಕೊಟ್ರೆ 2 ಟೈಮ್ಸ್ಗೆ ಒಂಥರ ಅವ್ರಿಗೆ ಇಷ್ಟ ಅಂತ ಅನಿಸುತ್ತೆ, ತಿಂತಾರೆ. ಇನ್ನು ಇತ್ತೀಚೆಗಂತೂ ಈರುಳ್ಳಿ ಟೊಮೊಟೊ ಕಟ್ ಮಾಡೋದಂತೂ ನನಗೇನು ರಿಸ್ಕ್ ಅನಿಸೋದೇ ಇಲ್ಲ. ಈ ಥರ ಒಂದು ಚಾಪರ್ ಇದೆ ಅಗಾರೋದು, ಅದನ್ನು ಯೂಸ್ ಮಾಡ್ತೀನಿ ನಾನು. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ರಿವ್ಯೂನು ಕೊಟ್ಟಿದ್ದೆ, ಬೆಸ್ಟ್ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ, ಹೈಲಿ ರೆಕಮೆಂಡ್ ಮಾಡ್ತೀನಿ ಗೊತ್ತಾ. ಎಷ್ಟು ಚೆನ್ನಾಗಿದೆ, ಪಟ 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 ಅಂತ ಆಗ್ಬಿಡುತ್ತೆ. ಇವಾಗ ಇಷ್ಟು ಈರುಳ್ಳಿನ ಕಟ್ ಮಾಡೋಕ್ಕೆ ನಾನು ಕಣ್ಣೀರು ಹರಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಬೇಕಲ್ವಾ, ಇದು ಆ ಥರ ಆಗೋದೇ ಇಲ್ಲ. ಒಂದು 5-10 ಈರುಳ್ಳಿ ಇದ್ರೂ ಪಟ್ ಪಟ್ ಅಂತ ಫಸ್ಟು ಮಧ್ಯೆ ಒಂದು ಈರುಳ್ಳಿನ 4 ಪೀಸ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಒಂದು 2 ರೌಂಡು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ನುಣ್ಣಗಾಗ್ಬಿಡುತ್ತೆ ಈರುಳ್ಳಿ. ಸೊ ನನಗಂತೂ ನಿಜವಾಗ್ಲೂ ಹೆಲ್ಪ್ ಆಗಿಬಿಟ್ಟಿದೆ. ಈ ಎಗ್ ಬುರ್ಜಿ ಮಾಡ್ಬೇಕಾದ್ರೆ, ಪಲ್ಯಗಳು ಮಾಡಬೇಕಾದ್ರೆ ಜಾಸ್ತಿ ಈರುಳ್ಳಿ ಬೇಕು ಅಂದಾಗ ನಾನು ಈ ಚಾಪರ್ನ ಯೂಸ್ ಮಾಡ್ತೀನಿ. ಟೊಮೊಟೊನೂ ಅಷ್ಟೇ, ಬೇಗ ಬೇಗ ಚಾಪ್ ಆಗಿಬಿಡುತ್ತೆ. ಮತ್ತು ರಾಯ್ತ ಮಾಡಬೇಕಾದ್ರೂ ಅಷ್ಟೇ, ಸೌತೆಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕೊತ್ತಂಬರಿನೂ ಕೂಡ ಹಾಕ್ಬಿಟ್ಟು ನೀವು ಚಾಪ್ ಮಾಡಿಬಿಟ್ರೆ ಒಟ್ಟಿಗೆ ಎಲ್ಲ ಚಾಪ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ, ಚಿಲ್ಲಿ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀವು ಮೊಸರು ಹಾಕ್ಬಿಟ್ಟು ರಾಯ್ತ ಮಾಡ್ಕೊಬೋದು. ಅಷ್ಟು ಈಸಿಯಾಗಿದೆ. ಸೊ ಖಂಡಿತ ನಾನಂತ ಹೇಳ್ತಾ ಇದ್ದೀನಲ್ಲ, ಸೊ ಬೇಕು ಅಂತಂದರೆ ಅಂದರೆ ಕಿಚನ್ಗೆ ಬೇಗ ಬೇಗ ಅಡುಗೆ ಮಾಡಬೇಕು ಅನ್ನೋದಿದ್ರೆ ನೀವು ಇದನ್ನು ಬೈ ಮಾಡ್ಬೋದು, ಆಯಿತಾ. ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕನ್ನೋರು ಕೇಳಿ. ಬೇಕನ್ನೋರು ಇದೇನು ಕೊಲಾಬ್ರೇಷನ್ ಅಲ್ಲ. ಸೊ ಆಲ್ರೆಡಿ ನಾನು ಒಂದು ಸರಿ ವೀಡಿಯೋ ಮಾಡಿ ತೋರಿಸಿದ್ದೀನಿ, ಬೇಕಂದರೆ ಬೇಕಾದ್ರೆ ನಾನು ಯಾರು ಕಮೆಂಟಲ್ಲಿ ಹಾಕ್ರೆ ಅವ್ರಿಗೆ ರಿಪ್ಲೈ ಮಾಡ್ತೀನಿ, ಕೊಡ್ತೀನಿ, ಆಯಿತಾ.
ಸೊ ಆಮೇಲೆ ಏನು ಡಿಸ್ಕ್ರಿಪ್ಷನ್ ಹಾಕೋ ಕೊಲಾಬ್ರೇಷನ್ ತಂದುಕೊಡ್ತಾರೆ ಕೆಲವರು, ಅದಕ್ಕೋಸ್ಕರ. ಓಕೆ, ಇವಾಗ ಸ್ಪ್ರಿಂಗ್ ಆನಿಯನ್ನು ಇತ್ತು ಮನೆಯಲ್ಲಿ, ತರಿಸಿದ್ದೆ ನಾನು ಬಂದ ತಕ್ಷಣವೇ. ಇತ್ತೀಚೆಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಆನಿಯನ್ನು, ಆನಿಯನ್ ಜೊತೆ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ತೀನಿ. ನಾನು ಈ ಬದನೆಕಾಯಿ ಬರುತ್ತೆ ಗೊತ್ತಾ, ದಪ್ಪ ಬದನೆಕಾಯಿ, ಅದನ್ನು ಸುಟ್ಬಿಟ್ಟು ಮಾಡ್ತಾರೆ. ಕಪ್ಪು ಬದನೆಕಾಯಿ ದಪ್ಪದ್ದು ಬರುತ್ತೆ, ಅದರಲ್ಲಿ ಜಾಸ್ತಿ ಈ ಸೀಡ್ಸ್ ಎಲ್ಲ ಬೀಜ ಎಲ್ಲ ಬರೋದಿಲ್ಲ ಅದು. ಅದಕ್ಕೆ ಸ್ಪ್ರಿಂಗ್ ಆನಿಯನು, ಮೆಂತ್ಯ ಸೊಪ್ಪು ಅದೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ನಾನು ಮಾರ್ಕೆಟ್ ಕಡೆ ಹೋಗಿಲ್ಲ, ಹೋದರೆ ಅದು ಬದನೆಕಾಯಿ ತಂದ್ಬಿಟ್ಟು ಒಂದು ಸರಿ ಆ ರೆಸಿಪಿನ ತೋರಿಸ್ತೀನಿ. ಈ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ಸಖತ್ತಾಗಿರುತ್ತೆ, ಹೇಳಿ ಮಾಡಿಸ್ದಂಗಿರುತ್ತೆ. ಇನ್ನು ಇವಾಗ ಇದನ್ನು ಮಾಡ್ತಾ ಮಾಡ್ತಾನೆ, ಅದ್ರ ಜೊತೆಗೆ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೆ ನಾನು. ಬೇಕಂದರೆ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಬೋದು, ಅಂದರೆ ಈ ಮೊಟ್ಟೆ ಎಗ್ ಬುರ್ಜಿಗೆ ಏನಿದೆ ಮೆಂತ್ಯ ಸೊಪ್ಪು ಕೂಡ ಹಾಕಿ ಮಾಡ್ಬೋದು. ಯಾವ್ದಾದ್ರು ಒಂದು ಯೂಸ್ ಮಾಡ್ತೀನಿ ನಾನು, ಸ್ಪ್ರಿಂಗ್ ಆನಿಯನು ಇಲ್ಲ ಕೊತ್ತಂಬರಿ. ಅಂದರೆ ಸ್ಪ್ರಿಂಗ್ ಆನಿಯನ್ ಹಾಕ್ರೆ ಕೊತ್ತಂಬರಿ ಹಾಕಲ್ಲ, ಕೊತ್ತಂಬರಿ ಹಾಕ್ರೆ ಮೆಂತ್ಯ ಸೊಪ್ಪು ಹಾಕಲ್ಲ, ಮೆಂತ್ಯ ಸೊಪ್ಪು ಹಾಕ್ರೆ ಇನ್ಯಾವ ಸೊಪ್ಪು ಹಾಕಲ್ಲ ಆ ಥರ. ಇತ್ತೀಚೆಗೆ ಇನ್ನೂ ನಾನು ಜಾಸ್ತಿ ಮಾರ್ಕೆಟ್ಗಳಿಗೆ, ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಾನು ಜಾಸ್ತಿ ಡಿ ಮಾರ್ಟು ಮೆಟ್ರೋ ಅಂತ ಎಲ್ಲೂ ಜಾಸ್ತಿ ಹೋಗ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನನಗೆಲ್ಲೂ ಹೊರಗಡೆ ಹೋಗೋಕ್ಕೆ ಜಾಸ್ತಿ ಅಷ್ಟಾಗಿ ಇಷ್ಟನೇ ಆಗ್ತಿಲ್ಲ. ಎಮರ್ಜೆನ್ಸಿ ಏನಾದ್ರು ಕೆಲಸಗಳಿದೆ ಅಂದರೆ ಮಾತ್ರ ಹೊರಗಡೆ ಹೋಗ್ತೀನಿ, ಇಲ್ಲಾಂತಂದರೆ ಜಾಸ್ತಿ ಹೊರಗಡೆ ಹೋಗೋಕ್ಕೆ ನಷ್ಟು ಇಷ್ಟ ಪಡಲ್ಲ ನಾನು. ಆದ್ದರಿಂದ ಇವಾಗ ಎಲ್ಲನೂ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಬಿಡ್ತೀನಿ. ಏನೇ ಇತ್ತು ಅಂತಂದರು ಮೊಟ್ಟೆನೂ ಕೂಡ ಅಷ್ಟೇ, ಏನು ಗೊತ್ತಾ 10 ನಿಮಿಷದಲ್ಲಿ ಆರ್ಡ್ರ್ ಮಾಡಿದ ತಕ್ಷಣವೇ ಬಂದುಬಿಡುತ್ತೆ. ಸೊ ಇನ್ನೂ ಸುಮಾರು ಜನ ಕೇಳ್ತೀರಿ ಯಾವುದ್ರಲ್ಲಿ ಆರ್ಡ್ರ್ ಮಾಡ್ತೀರ ನಿಖಿತ್ ಅಂತ. ಒಂದು ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡ್ತೀನಿ, ಇನ್ನೊಂದು ಅಮೆಝಾನ್ ಫ್ರೆಶ್ ಅಂತ ಬರುತ್ತೆ, ಅದು ಪ್ರೈಮ್ ಮೆಂಬರ್ಸಿಗೆ ಬರುತ್ತೆ ಅಮೆಝಾನ್ ಫ್ರೆಶ್ಶು. ನಿಮಗೆ ಅದರಲ್ಲೆಲ್ಲ ತರಕಾರಿ ದಿನಸಿ ಪ್ರತಿಯೊಂದು A to Z ಇಂಥದ್ದಿಲ್ಲ ಅನ್ನೋ ಆಗಿಲ್ಲ, ಪ್ರತಿಯೊಂದೂ ಅದರಲ್ಲೇ ಸಿಕ್ಬಿಡುತ್ತೆ, ಅದರಲ್ಲೇ ನೀವು ತಗೊಳ್ಬೋದು ಆರಾಮಾಗಿ. ಅಂದರೆ ಈ ಅಮೆಝಾನಲ್ಲಂದರೆ ಇಂದಿನ ದಿನವೇ ಬುಕ್ ಮಾಡಬೇಕಾಗುತ್ತೆ. ಸೊ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆಯಿತು ಅಂತಂದರೆ ವಿತಿನ್ ಒಂದು 10 ಮಿನಿಟ್ಸ್, ಅಂದರೆ ನಿಮಗೆ ನಿಯರ್ ಎಲ್ಲಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಏರಿಯಾದಲ್ಲಿ ಏರಿಯಾದಿಂದ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅವರು ಅದು ದೂರ ಇದ್ದರೆ ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ತೊಗೊಳುತ್ತೆ, ನನಗೆ 10 ನಿಮಿಷ ಆಗುತ್ತೆ ಅಷ್ಟೇ ನಮ್ಮ ಏರಿಯಾದಿಂದ. ಪಟ್ ಅಂತ ನಾವು ಇವಾಗ ಅಂಗಡಿ ಹೋಗಿ ತರೋ ಅಷ್ಟು ಟೈಮಲ್ಲಿ ಪಟ್ ಅಂತ ಬಂದುಬಿಡುತ್ತೆ. ಇನ್ನು ಸೋಮ್ಗೆ ಎಗ್ ಬೋರ್ಜಿ ಮಾಡಿ ಚಪಾತಿಗೆ ಇವತ್ತು ದೋಸೆ ಹಾಕೋಣ ಅಂತ ಇಟ್ಟಿದ್ದೀನಿ ಅನಿಸುತ್ತೆ, ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಚಪಾತಿ ಲಂಚ್ ಬಾಕ್ಸಿಗೆ ಕಟ್ಟೋಕ್ಕೆ, ದೋಸೆ ಇಲ್ಲೇ ಮಾಡೋದಕ್ಕೆ ಕೊಡೋದಕ್ಕೆ. ನಮ್ಮ ರಶೀದ್ಗೆ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅವನಿಗೆ ದೋಸೆ ಬುರ್ಜಿ ಸೊಮ್ಗೆ, ಆಮೇಲೆ ಚಪಾತಿ ಕಟ್ಟೋಕ್ಕೆ, ಇನ್ನು ಆಮ್ಲೆಟು ಆಫೀಸ್ಗೆ ಕಟ್ಟೋಕ್ಕೆ ಅಂತ ಮಾಡ್ತೀನಿ. ಎಲ್ಲಾದರೂ ತಿಂದೋಗ್ಬೋದು, ಇಲ್ಲೇ ತಿಂತೀನಿ ಅಂದರೆ ಓಕೆ. ಈ ನಮ್ಮ ಖುಷಿ ಏನು ಮಾಡ್ತಾಳೆ ಅಂದರೆ ಆಮ್ಲೆಟ್ ಅವ್ರ ಅಪ್ಪ ತಿನ್ಬೇಕಾದ್ರೆ ನನಗೂ ಬೇಕು ಅಂತ ಹೇಳ್ತಾ ಇರ್ತಾಳೆ, ಅದಕ್ಕೆ ಅವಳಿಗೊಂದು ಹಾಕಿ ಇಟ್ಬಿಡ್ತೀನಿ ಯಾವಾಗ್ಲೂ. ಅವಳು ಇನ್ನೂ ಇವತ್ತು ಎದ್ದಿರಲಿಲ್ಲ, ಎದ್ದಿದ್ದರೆ ಹಠ ಮಾಡ್ತಾಯಿದ್ಲು. ಸೊ ಊರಲ್ಲಿ ಇದ್ದ ಅಷ್ಟು ದಿನ ಅವಳದೇ ಹಿಂಗೆ ಹಠ ಆಗಿಬಿಟ್ಟಿತ್ತು. ಇವಾಗ ಇನ್ನು ಇಲ್ಲಿಗೆ ಬಂದಿದ್ದೀವಿ, ಒಂದು ಸ್ವಲ್ಪ ಒಳಗಡೆ ಇಟ್ಟಿರ್ತೀನಿ ಇಲ್ಲ ಬಾಲ್ಕನಿಲಿ ಬಿಟ್ಟಿರ್ತೀನಿ ಜಾಸ್ತಿ, ಆದ್ದರಿಂದ ಆರಾಮಾಗಿದ್ದಾಳೆ ಇವಾಗ ಒಂದು ಸ್ವಲ್ಪ ಬರೋಲ್ಲ. ಆದರೆ ಊಟ ತಿಂಡಿ ಮಾಡ್ತಿಲ್ಲ, ನಂಗೆ ಅದೊಂದೇ ಬೇಜಾರಾಗಿರೋದು, ತುಂಬ ವೀಕ್ ಆಗ್ತಾಯಿದ್ದಾಳೆ. ಹಾಸ್ಪಿಟಲಿಗೆ ಬೇರೆ ಕರ್ಕೊಂಡು ಹೋಗ್ಬೇಕು ಅವಳನ್ನ, ವ್ಯಾಕ್ಸಿನೇಷನ್ ಇದೆ ಒಂದು, ಡಾಕ್ಟ್ರ್ ಕರ್ಕೊಂಡು ಬನ್ನಿ ಅಂತ ಹೇಳಿದರು, ಇನ್ನೂ ಕರ್ಕೊಂಡು ಹೋಗಿಲ್ಲ, ಕರ್ಕೊಂಡು ಹೋಗ್ಬೇಕು ಅವಳನ್ನು ಕೂಡ. ಜೊತೆಗೆ ಇತ್ತೀಚೆಗೆ ಖುಷಿ ಮಗಳು ಬಂದು ದೋಸೆ ಚಪಾತಿ ಹತ್ರ ಯಾಕೋ ತಿಂತಾ ಇಲ್ಲ, ಅದಕ್ಕೆ ಏನು ಮಾಡ್ಬಿಡ್ತೀನಿ ಸಾಂಬಾರು ಇದ್ದರೆ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಅನ್ನನೇ ತಿನ್ನಿಸ್ಬಿಡ್ತೀನಿ. ಸೋಮ್ಗೆ ಚಪಾತಿ ಮಾಡೋಣ ಅಂತ ಅನ್ಕೊತಾ ಇದ್ದೆ, ಅಷ್ಟರಲ್ಲಿ ಸೋಮಂದರು ಬೇಡ ಬೇಡ ನಿಖಿತ ನನಗೆ ರೈಸೇ ಕಟ್ಟು ಅಂದರು. ಯಾಕೆಂದರೆ ಇವಾಗ ಶೀತ ಅಲ್ ಸರ್ ಶೀತ ಅಂತೀನಿ, ಸೆಕೆಗಾಲ ಅಲ್ವಾ, ದೋಸೆನೂ ತಿಂದು ಚಪಾತಿನೂ ತಿಂದರೆ ದಾಹ ತುಂಬ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಬೇಡ ನನಗೆ ಅನ್ನ ಸಾಂಬಾರು ಇದ್ದರೆ ಕಟ್ಟು, ಆಮ್ಲೆಟ್ ಆಮ್ಲೆಟ್ ಹೇಗಿದ್ರು ಕಟ್ತಾ ಇದ್ದಲ್ಲ ಆಮ್ಲೆಟ್ ಕಟ್ಬಿಡು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗ ರೈಸ್ ಸಾಂಬಾರನ್ನೇ ಕಟ್ತಾ ಇದ್ದೀನಿ. ಎಲ್ಲ ಬೆಳಗ್ಗೆನೇ ರೆಡಿ ಮಾಡಿರ್ತೀನಿ, ಅವ್ರಿಗೆ ಯಾವ್ದು ಬೇಕೋ ಅದನ್ನು ಕೇಳಿಕೊಂಡು ಕಟ್ತೀನಿ. ಸ್ವಲ್ಪ ಬೆಳಗ್ಗೆ ಟೈಮು ಏನಂದರೆ ಕಿಚನೆಲ್ಲ ಸ್ವಲ್ಪ ಮೆಸ್ಸಿ ಮೆಸ್ಸಿ ಎಲ್ಲ ಆಗ್ಬಿಟ್ಟಿರುತ್ತೆ ಕೆಲವೊಂದು ಟೈಮು, ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ, ಆಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಇನ್ನು ರಕ್ಷಿತ್ಗೆ ಅವನು ಇವಾಗೇನ ಜಿಮ್ ಅದು ಇದು ಅಂತೆಲ್ಲ ಸೇರಿದ್ರೆ ಅವನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ, ಕೆಲವೊಂದು ಟೈಮ್ ಮಲಗಿರ್ತಾನೆ, ಇಲ್ಲ ಅವನಿಗೇನಾರು ಈವೆಂಟ್ಸ್ ಅಂದರೆ ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡೋಕ್ಕೆ ಹೋಗಿರ್ತಾನೆ. ಆದ್ದರಿಂದ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅವನು. ಅವನಿಗೆ ದೋಸೆ ಎಲ್ಲ ಆಯಿತು ಅಂದರೆ ನಮ್ಮ ನಾನೇ ಹಾಕ್ಕೊತೀನಿ ದೋಸೆ ಅಂತ ಹೇಳ್ತಾನೆ, ಆದ್ದರಿಂದ ಅವನೇ ಬಿಸಿ ಬಿಸಿ ಹಾಕ್ಕೊಂಡು ತಿನ್ನಲಿ ಅಂತ ಬಿಟ್ಬಿಡ್ತೀನಿ. ನಾನೇ ಹಾಕ್ಕೊಡ್ಬೇಕು ನಮ್ಮನೆ ಮಾಡಿಡಬೇಕು ಅಂತೆಲ್ಲ ಅವನು ಕೇಳಲ್ಲ, ನಾನು ಜಾಸ್ತಿ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ.
ಇತ್ತೀಚೆಗೆ ತುಂಬಾ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಇನ್ನು ನನ್ನ ಫೇಸ್ ಅಂತೂ ಕೇಳಬೇಕು, ಅಯ್ಯೋ ಆವಾಗಲೇ ಆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಎಷ್ಟು ಟ್ಯಾನ್ ಆಗಿದ್ದೀನಿ ಅಂದರೆ ನಾನೇನ ಇದು ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿತ್ತು ನನ್ನ ಫೇಸು, ಅಷ್ಟು ಅಧ್ವಾನ ಆಗಿಬಿಟ್ಟಿತ್ತು. ನನ್ನ ಫೇಸ್ಗೊಂದು ಸ್ವಲ್ಪ ಏನಾದರೂ ಅಪ್ಲೈ ಮಾಡ್ಕೊಳ್ಳೋಣ ಅಂತ, ನನಗೆ ಈ ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೋಗೋಣ ಅಂತಂದರೆ ಖುಷಿ ಮಗಳನ್ನ ಬಿಟ್ಟು ಹೋಗೋಕ್ಕೆ ನನ್ನ ಕೈಲಾಗಲ್ಲ. ಯಾಕಂದರೆ ಏನೇ ಅಂದ್ರೂ ಇವಾಗ ಏನಾದರೂ ನಾವು ಸಲೂನು ಪಾರ್ಲರ್ ಹತ್ರ ಹೋಗ್ತೀವಿ ಅಂತಂದರೂ ವಿತಿನ್ ಒಂದು 3 ಅವರ್ಸ್ ಅಂತೂ ಬೇಕೇ ಬೇಕು. ಆ 3 ಅವರ್ಸ್ ಯಾರ ಹತ್ರ ಬಿಟ್ಟು ಹೋಗಲಿ ಖುಷಿನ ನಾನು ಅನ್ನೋ ಥರ ಯೋಚನೆ ಮಾಡ್ತೀನಿ. ಎಲ್ಲೇ ಹೋದರೂ ಅವಳನ್ನ ಕರ್ಕೊಂಡು ಹೋಗಲೇಬೇಕು. ಕರ್ಕೊಂಡು ಹೋದರೆ ಏನಂದರೆ ಅಲ್ಲಿ ನಮಗೆ ಸೆಟ್ ಆಗೋದಿಲ್ಲ, ಏನಾಗಲಿ ನಿಮ್ಮದೇ ಆಗೋದು ಫೇಶಿಯಲ್ ಆಗಲಿ ಏನಾಗಲಿ ಮಾಡಿಸ್ಕೊಳೋಕ್ಕಾಗೋದಿಲ್ಲ. ಸರಿ ಅಂದ್ಬಿಟ್ಟು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸ್ದೆ, ತಿಂಡಿ ಎಲ್ಲ ಕಟ್ಬಿಟ್ಟು ನಾವು ತಿಂದು ಎಲ್ಲ ಕೆಲಸ ಮುಗಿಸಿದ್ವಿ. ಅದಾದಮೇಲೆ ನಾನೇ ಒಂದು ಸ್ವಲ್ಪ ಡಿಟಾನ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಹತ್ತು ನಿಮಿಷ ಅಪ್ಲೈ ಮಾಡಿದ್ರೆ ಸ್ವಲ್ಪ, ಯಾಕೆಂದರೆ ಯಾವ ಲೆವೆಲ್ಗಾಗಿತ್ತಂದರೆ ನನಗೆ ಮದುವೆನಲ್ಲಿ ಇದು ಏನಪ್ಪ ಮೇಕಪ್ಪು ನನಗೆ ಅದು ಸ್ಟಿಕ್ಕಾಗಿ ಕೂರ್ತಾನೆ ಇರಲಿಲ್ಲ, ಪ್ಯಾಚಿ ಪ್ಯಾಚಿ ಥರ ಆಗ್ತಾಯಿತ್ತು. ನನಗೆ ಸರಿ ತುಂಬಾ ಬೇಜಾರಾಗ್ಬಿಡ್ತು ನನಗೆ, ಅಯ್ಯೋ ಏನಪ್ಪ ಈ ಥರ ಆಗ್ಬಿಟ್ಟಿದೆ ನನ್ನ ಮೇಕಪ್ಪು, ಚೂರು ನನಗೆ ಸ್ಯಾಟಿಸ್ಫೈ ಆಗಲೇ ಇಲ್ಲ ನನ್ನ ಮೇಕಪ್ ನನಗೆ. ಆವಾಗಲೇ ತಿರುಗಿ ತೊಗೊಂಡೆ, ಅಯ್ಯೋ ಅಂದರೆ ನಾನು ಚಾಂದಿನಿ ಮದುವೆ ಮುಂಚೆನೇ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು, ಆದರೆ ನಂಗೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ, ನನಗೆ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನೀವೆಲ್ಲ ಅಪ್ಲೈ ಮಾಡಿದ್ದೆಲ್ಲ ಖುಷಿ ಮಾಡಿ ಇದ್ರಕೊಂಡು ಗುಮ್ಮ ಗುಮ್ಮ ಅಂದ್ಕೊಂಡು ಓಡೋಗ್ಬಿಡ್ತಾಳೆ. ಒಂಚೂರು ಕೈಗೆ ಟ್ಯಾನ್ ಆಗಿತ್ತು, ಟ್ಯಾನ್ ಆಗಿದ್ದು ಅದೆಲ್ಲ ಇದು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡೆ. ಸೊ ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಪರವಾಗಿಲ್ಲ ಸ್ಕಿನ್ನು ಅನ್ನೋ ಥರ ಫೀಲ್ ಆಯಿತು. ಅದರ ನೆಕ್ಸ್ಟ್ ಡೇಗೆ ಇನ್ನೂ ಚೆನ್ನಾಗುತ್ತೆ ಸ್ಕಿನ್. ಆ್ಯಕ್ಚುಲಿ ಇನ್ನು ಮನೆ ದೇವ್ರ ಮನೆಯೆಲ್ಲ ಪೂಜೆ ಮಾಡಬೇಕಾಯಿತು, ಕ್ಲೀನ್ ಮಾಡಬೇಕಾಯಿತು. ಯಾಕೆಂದರೆ ಅಲ್ಲಿಂದ ಬಂದ ಮೇಲೆ ದೀಪನೇ ಹಚ್ಚಿರಲ್ಲ, ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಎಲ್ಲನೂ ಮಾಡ್ತಾಯಿದ್ದೀನಿ. ಮನಸ್ಸಿಗೆ ಅದೆಲ್ಲ ಮಾಡಿದ್ಮೇಲೆ ಒಂಥರ ಸಮಾಧಾನ. ಎಲ್ಲ ಮಾಡೋಕೆ ಹೋಗ್ತೀನಿ, ಬೆಂಕಿ ಪಟ್ಟಣ ಇರಲಿಲ್ಲ, ಅಯ್ಯಯ್ಯೋ ಬೆಂಕಿ ಕಡ್ಡಿನೇ ಇಲ್ವಲ್ಲಪ್ಪ ಏನಪ್ಪ ಮಾಡೋದು ಅಂತ ಹೇಳಿಕೊಂಡು ಆವಾಗ ಗಂಧದ ಕಡ್ಡಿಲೇ ದೀಪ ಹಚ್ಚಿಬಿಟ್ಟು ತುಪ್ಪದ ಬತ್ತಿ ಹೊರಗಡೆ ನಾನು ದೀಪ ಹಚ್ಚಿ ಹಚ್ಚುತ್ತೀನಿ ಯಾವಾಗಲೂ ಆ್ಯಸ್ ಯೂಶ್ವಲು. ಸೊ ಅದಕ್ಕೋಸ್ಕರ ದೀಪ ಹಚ್ಚುತ್ತಾ ಇದ್ದೀನಿ. ಒಂಥರ ಇವಾಗ ಒಂದು ಸ್ವಲ್ಪ ಮನೆ ಕ್ಲಿಯರ್ ಅಂತ ಅನಿಸ್ತಿದೆ. ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ನಾರ್ಮಲ್ ರೂಟೀನ್ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು ನನಗೆ ನಾರ್ಮಲ್ ರೂಟೀನ್ಗೆ ಬರೋದಕ್ಕೆ. ಈ ಒಂದು ಸ್ವಲ್ಪ ದಿನಗಳಿಂದ 1.5 ತಿಂಗಳಿಂದ ಈ ಮನೆಗೆ ಹೊಂದ್ಕೊಳ್ಳೋಕ್ಕೆ ನಾನು ನಾರ್ಮಲ್ ರೂಟೀನ್ ಬರ ಟೈಮ್ ತೊಗೊಳ್ತಾ ಇತ್ತು, ಇವಾಗ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ಇವಾಗ ಮನೇಲೇ ಇರ್ತೀನಲ್ವ ಜಾಸ್ತಿ, ಆದ್ದರಿಂದ ಒಂದು ಸ್ವಲ್ಪ ಅದೇ ಲೈಫಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲನೂ ಮರೀಲೇಬೇಕು, ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಮರಿತಾ ಇದ್ದೀನಿ. ಫುಲ್ ಮರೆಯೋದಕ್ಕಾಗಲ್ಲ ಅಂತ ಅಂದ್ರೂ ಹಂತ ಹಂತವಾಗಿ ಎಲ್ಲನೂ ಮರಿತಾ ಬರ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಹೇಗೆ ಬರುತ್ತೆ ಮುಂದಿನ ವ್ಲಾಗ್ಗಳಲ್ಲಿ ಅಂತ ಖಂಡಿತ ತಿಳಿಸ್ತೀನಿ. ಪೂಜೆ ಮಾಡಿದಾಯ್ತು ನನ್ನ ಮಗಳು, ಇವಾಗ ನನಗೆ ಪೂಜೆ ಮಾಡ್ತಾಳೆ. ಇಲ್ಲಿ ನೋಡಿಲಿ ಹೂವು ಎಲ್ಲ ಕಿತ್ತು ಅಲ್ಲಿ ಸುಬ್ಬಕ್ಕ, ಹೂವು ಎಲ್ಲ ಕಿತ್ತುಬಿಟ್ಟು ಒಂಥರ ಎಲ್ಲಿ ಇದ್ದನ್ನ ತೆಗೆದು ನನಗೆ ವಾಪಸ್ ಹಾಕಿ ಹಾಕಿ ಕಡ್ಡಿ ನಿಂಗೆ ಅಂತಾಳೆ, ಹಿಂಗೆ ಅಂತಾಳೆ. ನೋ ನೋ ಖುಷಿ ಖುಷಿ ನೋ ಖುಷಿ ನೋ ಖುಷಿ ಇವೆಲ್ಲ ಕುಷನ್ಗಳು ಏನಿದೆ ಇದೆಲ್ಲನೂ ಅಪ್ಪ 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 ಅಯ್ಯೋ ಅಮ್ಮ ಇದೆಲ್ಲನೂ ಕಿತ್ತು ಬಿಸಾಕಿ ಅವಳು ಆಟ ಆಡೋದು ಅವಳದ್ದು ಅದೇ ಕೆಲಸ. ಊರಿಂದ ಬಂದಮೇಲಂತೂ ಫುಲ್ಲು ಹಿಂಗಾಗ್ಬಿಟ್ಟಿದೆ ನಾನು ಅಂತಂದರೆ, ಒಂದು ಹೇಳ್ದಂಗೆ ಇಲ್ಲಿ ಗಾಯ ಒಣಗಿದೆ ಇವಾಗ, ಈ ಗಾಯದ ನೋವು. ಆ್ಯಂಡ್ ಜೊತೆಗೆ ನನಗೆ ಯಾರಾದರೂ ಎಲ್ಲಿಗಾದರೂ ಕರೀತು ಅಂತಂದರೆ ಅಲ್ಲಿಗೆಲ್ಲ ಹೋಗೋಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ, ಅಷ್ಟು ಒಂಥರ ಹುಷಾರಿಲ್ಲದೆ ಇರೋ ಥರ ಆಗ್ಬಿಟ್ಟಿದೆ, ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಜೊತೆಗೆ ಏನು ಗೊತ್ತಾ, ಅಲ್ಲಿ ಎಲ್ಲರೂ ಇರಬೇಕಾದ್ರೆ ನನಗೇನು ಗೊತ್ತಾಗ್ತಾ ಇರಲಿಲ್ಲ, ಚೆನ್ನಾಗಿ ಆರಾಮಾಗಿ ಖುಷಿ ಖುಷಿಯಾಗಿ ಇದ್ವಿ. ಬಂದಮೇಲೆ ಮತ್ತೆ ತಿರ್ಗಾ ಒಂಥರ ಅದೇ ಥರ ಶುರು ಆಗೋದು. ಏನಂದರೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲ ಏನೋ ಒಂಥರ ಅಲ್ಲಿರುವಾಗ ನಿಜವಾಗ್ಲೂ ಹೇಳ್ತೀನಿ, ನಿಜ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಅಮ್ಮನ ನೆನಪು ಅದಾಗಿರ್ಬೋದು ಅದೆಲ್ಲನೂ ಶುರು ಆಯಿತು. ಅವ್ನ ಜೊತೆಗೆ ನನಗೂ ಹುಷಾರಿಲ್ಲ, ನಾನು ತುಂಬಾ ರೆಸ್ಟ್ ತೊಗೊಂಡೆ ಒಂದು ಸ್ವಲ್ಪ ದಿನ, ನನಗೆ ರೆಸ್ಟ್ ಬೇಕಾಗಿತ್ತು. ಆ್ಯಕ್ಚುಲಿ ತುಂಬಾ ರೆಸ್ಟ್ ಬೇಕಾಗಿತ್ತು, ಒಂಚೂರಲ್ಲ ತುಂಬಾ ರೆಸ್ಟ್ ಬೇಕಾಗಿತ್ತು. ನನಗೆ ಏನಂತಾರೆ ಫಿಸಿಕಲಿ ಮೆಂಟಲಿ ಒಂಥರ ಎಲ್ಲ ಸ್ಟ್ರೆಸ್ ಆಗಿಬಿಟ್ಟಿತ್ತು ನನ್ನ ತಲೆಗೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದೆ ನಾನು.
ಇನ್ನು ಇವಾಗ ಓಕೆ ಒಂದು ಸ್ವಲ್ಪ ಒಂದು ತಿಂಗಳು ಒಂದೂವರೆ ತಿಂಗಳು ಆಗ್ತಾ ಬಂತು, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ನನ್ನ ಮೈಂಡ್ ಒಂದು ಸ್ವಲ್ಪ ಆರಾಮಿದೆ ಅಂತಲೇ ಹೇಳ್ಬೋದು. ಸೊ ನಾನು ಈ ಊರಿನ ಬ್ಲಾಗ್ಗಳೆಲ್ಲ ಮುಗಿಲಿ, ನನ್ನ ಜೊತೆಗೆ ಹೇಳ್ದಾಗ ನಾನು ಬ್ಲಾಗ್ಸೇ ಮಾಡಿಲ್ಲ ಜಾಸ್ತಿ, ಇಲ್ಲಿ ಬಂದ್ಮೇಲೆ ನನಗೆ ರೆಸ್ಟ್ ಬೇಕಾಗಿತ್ತು ಅಂತ ಹೇಳಿದ್ನಲ್ವಾ, ಇರೋದನ್ನೇ ನನಗೆ ಯಾವಾಗುತ್ತೆ ಅವಾಗ ಎಡಿಟಿಂಗ್ ಮಾಡಿಕೊಂಡು ಹಾಕ್ಕೊಂಡು ಈ ಥರ ಇದ್ದೆ. ಇನ್ನು ಊರಿನ ಬ್ಲಾಗ್ಗಳೆಲ್ಲ ಮುಗೀತು, ಬಂದಮೇಲೂ ಅಷ್ಟೇ ತುಂಬಾ ನನ್ನ ಫೇಸು ಯಾವ ಲೆವೆಲ್ಗೆ ಹಾಳಾಗಿತ್ತು ಅಂತಂದರೆ ಟ್ಯಾನ್ ಆಗಿ ಫುಲ್ಲು ನಾನೇನಾ ಅನ್ನೋ ಥರ ಆಗ್ತಿತ್ತು. ಖುಷಿನೂ ಕೂಡ ಅಷ್ಟೇ, ಹಾಗೇ ಅವಳ ಫೇಸು ಕೂಡ ತುಂಬಾ ಟ್ಯಾನ್ ಆಗಿತ್ತು. ಆ ಬೀಚಲ್ಲಿ ಆಡಿದಾಗಿರ್ಬೋದು, ಇಲ್ಲ ಊರಲ್ಲಿ ಇದ್ದಿದ್ದಾಗ, ಊರಿನ ವೆದರ್ ನನಗೆ ಸೆಟ್ ಆಗಲ್ಲ, ಅಲ್ಲಿ ಕ್ಲೈಮೇಟ್ ಸೈತೆ ಸೆಟ್ ಆಗಲ್ಲ, ನೀರು ಅಲ್ಲಿ ನೀರು ಎಷ್ಟು ಚೆನ್ನಾಗಿದೆ ಆದರೂ ನನಗೆ ಅದು ಸೆಟ್ ಆಗಲ್ಲ. ಆದ್ದರಿಂದ ಈ ಥರ ಆಯಿತು. ಇನ್ನು ಇವಾಗ ಆರಾಮಾಗಿ ಇದ್ದೀನಿ ಅನ್ನೋ ಥರ ಅನಿಸ್ತಾ ಇದೆ. ಪೂಜೆ ಮಾಡಿದೆ ಇವಾಗ, ಆವಾಗಲೇ ತೋರಿಸಿದ್ದೆ, ಪೂಜೆ ಮಾಡಿ ಇವಾಗ ಆರಾಮ ಅಂತ ಅನಿಸ್ತಾ ಇದೆ. ಅಡುಗೆನೂ ಕೂಡ ಇದೆ, ಏನೂ ಮಾಡೋ ಹೋಗಿಲ್ಲ. ಆದಷ್ಟು ಇತ್ತೀಚೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸಂಜೆ ಟೈಮೇ ಅಡುಗೆನ ಮಾಡಿಬಿಡ್ತಾ ಇದ್ದೀನಿ, ಜಾಸ್ತಿ ಟೆನ್ಷನ್ ಅನಿಸಲ್ಲ. ಅಂದರೆ ಸಾರಿ, ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋದ್ರಿಂದ ಜಾಸ್ತಿ ಟೆನ್ಷನ್ ಅನಿಸಲ್ಲ. ಸಂಜೆ ಟೈಮ್ ಸೋಂಬಂದ್ಬಿಟ್ಟು ಅವರು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತಾರೆ, ಅವ್ರು ಇಲ್ಲದೇ ಇರೋ ಟೈಮ್ನಲ್ಲಿ ನಾನು ಬ್ಲಾಗ್ಸ್ ಮಾಡಿಕೊಂಡು ಖುಷಿನ ಇಟ್ಕೊಂಡು ತುಂಬಾ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ಆ ರೀತಿ ಮಾಡ್ಕೊತ ಇದ್ದೀನಿ ನೋಡಿ. ಇವಾಗಲೂ ಎಲ್ಲ ಹೆಂಗೆ ಹರಡಿದಾಳೆ ನೋಡಿ, ಎಲ್ಲ ಹರಡಿದಾಳೆ, ಸೋಫಾ ಕುಷನ್ ಎಲ್ಲ ತೆಗೆದು ಕೆಳಗಡೆ ಎಸಾಕಿದಾಳೆ, ಈ ಥರ ಮಾಡಿದಾಳೆ. ಅದಕ್ಕೆ ಅವಳನ್ನು ಆರಾಮಾಗಿ ನೋಡಿಕೊಂಡು ಸೋಮಿ ಇವಾಗ ಕರ್ಕೊಂಡೋಗಿ ಇವಾಗ ಅವಳಿಗೆ ಒಂದು ರೌಂಡ್ ವಾಕ್ ಮಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಕರ್ಕೊಂಡ್ಬಂದು ಬಿಟ್ಟು ಅವ್ರು ಬ್ಯಾಡ್ಮಿಂಟನ್ಗೆ ಹೋದರು. ಇನ್ನು ನನ್ನ ಡ್ಯೂಟಿ ಇನ್ನೆಲ್ಲ ಏನು, ಇವಳನ್ನ ಆಟ ಆಡಿಸ್ಕೊಂಡು ಮಾಡಿಕೊಂಡು ನನಗೇನಾದರೂ ಬೈ ಚಾನ್ಸ್ ವೀಡಿಯೋ ಎಡಿಟಿಂಗ್ ಮಾಡೋದಿತ್ತು ಅಂತಂದರೆ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ಕೂತ್ಕೊತೀನಿ, ಹೀಗೆ ಆಗುತ್ತೆ. ನೋಡೋಣ ಇನ್ನು ಮುಂದಿನ ಬ್ಲಾಗ್ಗಳು ಹೇಗೆ ಬರುತ್ತೆ ಏನು ಅಂತ ವೇಯ್ಟ್ ಮಾಡ್ತಾರೀ. ಸೊ ಗಂಡು ಹೆಣ್ಣು ಹೊಸ ಜೋಡಿನ ನಮ್ಮನೆ ಊಟಕ್ಕೆ ಕರೆದಿದ್ದೀನಿ, ಯಾವಾಗ ಬರ್ತಾರೇನು ಎಲ್ಲ ಆದರೂ ಬ್ಲಾಗ್ ಕೂಡ ಹಾಕ್ತೀನಿ ನಿಮಗೆ. ಮುಂದೆ ಏನಾಗುತ್ತೆ ಏನು ಎತ್ತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬ್ಲಾಗ್ಸ್ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಇಷ್ಟು ದಿನ ನಿಖಿತಾ ತುಂಬಾ ಒಬ್ರಿಗೆ ಅರ್ಥ ಆಗುತ್ತೆ ಒಬ್ರೊಬ್ರಿಗೆ ಅರ್ಥ ಆಗೋದಿಲ್ಲ, ಯಾವಾಗಲೂ ದುಃಖ ಅಳು ಬೇಜಾರು ಈ ಥರನೇ ತೋರಿಸ್ತಾ ಇರಬೇಡಿ. ಇತ್ತಲ್ಲ ಮನುಷ್ಯ ಅಂತ ಅಂದಮೇಲೆ ಇದೆಲ್ಲ ಸಹಜ, ನನಗೂ ನನ್ನ ಲೈಫಲ್ಲೂ ಇದೆಲ್ಲ ನಡೀತಾ ಇರುತ್ತೆ. ಡೈಲಿ ವ್ಲಾಗ್ ಆಗ್ತಾ ಇರೋದ್ರಿಂದ ನಾನು ಇದು ರೀಲ್ ಅಲ್ಲ, ನನ್ನ ಲೈಫು ರಿಯಲ್ಲು. ರಿಯಲ್ ಲೈಫಲ್ಲಿ ನನ್ನ ರೊಟೀನಲ್ಲಿ ಏನೇನಿದೆ ಅನ್ನೋದನ್ನ ನಿಮ್ಮ ಜೊತೆ ಹೇಳ್ಕೊತೀನಿ. ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ. ನೋಡೋಣ ಆದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿ ನಾನು ಇನ್ನು ಮುಂದೆ ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಆ್ಯಂಡ್ ಒಂದು ಶಾರ್ಟ್ ಊರಿಂದ ಬಂದಮೇಲೆ ಅಪ್ಡೇಟ್ ನಾನು ಹೆಂಗಿದೆ ಏನಾಯಿತು ಏನು ಮಾಡಿದೆ ಅನ್ನೋದು ಒಂದು ಚಿಕ್ಕ ಚಿಕ್ಕ, ನಾನು ಹೇಳಿದಾಗ ಮಾಡಿಲ್ಲ ಜಾಸ್ತಿ ವ್ಲಾಗ್ಸ್ನ, ನಾನು ಬಂದಮೇಲೆ ರೆಸ್ಟ್ ಮಾಡಿದ್ದೀನಿ, ಆದರೂ ಒಂದು ಚಿಕ್ಕದಾಗಿ ಹಾಕೋಕ್ಕೆ ಟ್ರೈ ಮಾಡಿದೆ. ಓಕೆ ಇವತ್ತಾಗಿತ್ತು ಇದೊಂದು ಶಾರ್ಟ್ ವ್ಲಾಗ್. ಇವತ್ತಿನ ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.